ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ಇವತ್ತು ನಿಮಗೆ ಹುಣಸೂರಿನ ಶಿವಜ್ಯೋತಿ ನಗರದಲ್ಲಿರುವಂಥ ಶ್ರೀ ರಾಕಾಸಮ್ಮನವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ದೇವರ ವಾರ್ಷಿಕೋತ್ಸವದ ಅಂಗವಾಗಿ ಗುರುವಾರ ಬೆಳಿಗ್ಗೆ ಲಕ್ಷ್ಮಣ ತೀರ್ಥ ನದಿಯಿಂದ ಗಂಗೆಯನ್ನು ತಂದು ದೇವರಿಗೆ ಅಭಿಷೇಕವನ್ನು ಮಾಡಿ ಮಧ್ಯಾಹ್ನ ದೇವರ ಮೆರವಣಿಗೆ ಊರಿನ ಪ್ರಮುಖ ದೇವಸ್ಥಾನಗಳಿಗೆ ಅಂದರೆ ಬೀದಿಗಳಲ್ಲೆಲ್ಲ ಸಂಚರಿಸಿ ಪುನಃ ರಾಕಾಸಮ್ಮನವರ ದೇವಸ್ಥಾನಕ್ಕೆ ಸೇರಿದರು. ಹಾಗೆಯೇ ಸಂಜೆ ವಿಶೇಷ ಪೂಜೆಯ ನಂತರ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ನಡೆಯಿತು. ಸುಮಾರು 5000ಕ್ಕೂ ಹೆಚ್ಚು ಮಂದಿ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಲ್ಲ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಶ್ರೀ ರಾಕಾಸಮ್ಮನವರ ಉತ್ಸವ ನಡೀತು ಅಂತ ಹೇಳ್ತಾ ಬನ್ನಿ, ಈಗ ನಾವು ಆ ದೇವರ ಉತ್ಸವವನ್ನು ಮತ್ತು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ನೋಡ್ಕೊಂಬೋಣ. ಇದೆಲ್ಲ ನಿಮಗೋಸ್ಕರವಾಗಿ, ನಮ್ಮ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರಿಗಾಗಿ.
ಇವತ್ತಿನ ಕಾರ್ಯಕ್ರಮ ಶ್ರೀ ಶ್ರೀ ರಾಕಸಮ್ಮನವರ ಅದ್ಯೂರಿಯಾದಂಥ ಒಂದು ಜಾತ್ರಾ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಇದು ಇತಿಹಾಸ. ಇಲ್ಲಿಗೆ 49 ವರ್ಷದಿಂದ ನಾವು ಪ್ರಥಮ ಬಾರಿಗೆ ನಾವು ಮಾಡಬೇಕಾದ್ರೆ ಮನೆ ಮನೆಗೆ 2 ರೂಪಾಯಿ ಡೊನೇಷನ್ ಮಾಡಿ ಹಂಬಲಿ ಕಾಯಿಸಿ ಉಯ್ಯುವಂಥ ಕಾರ್ಯಕ್ರಮದಿಂದ ಇವತ್ತು ಈ ಮಟ್ಟಿಗೆ ಆ ತಾಯಿ ತೊಗೊಂಬಂದಿದ್ದಾಳೆ ಅಂತಂದರೆ ಆ ತಾಯಿ ರಾಕಸಮ್ಮನ ಸಹಕಾರ ನಮ್ಮ ಎಲ್ಲ ಜನಾಂಗದ ವರ್ಗದವರಿಗೆ ಮತ್ತು ಎಲ್ಲ ಕುಲಬಾಂಧವರಿಗೆ ಮತ್ತು ಎಲ್ಲ ನಮ್ಮ ರಾಕಸಮ್ಮನವರ ಸಾರ್ವಜನಿಕವಾಗಿ ಎಲ್ಲರಿಗೂ ಆ ತಾಯಿ ಆಶೀರ್ವಾದದಿಂದ ಆ ಎಲ್ಲರ ಆಶೀರ್ವಾದದಿಂದ ಆ ತಾಯಿ ಅನುಗ್ರಹ ನೀಡಿದ್ದಾಳೆ. ಇವತ್ತು ಈ ಮಟ್ಟಿಗೆ ತೊಗೊಂಡ್ಬಂದಿದೆ ಅಂತಂದರೆ ಆ ತಾಯಿ ಕರುಣೆ ಅಂತ ಹೇಳಿ ನಾವು ಬಯಸ್ಬೋದು. ಇಲ್ಲಿ ಮಹಾತ್ಮ ಸತ್ವವಾದಂಥ ಮಹಾತ್ಮಗಳಿದೆ. ಆ ತಾಯಿ ರಾಕಸಮ್ಮನವರಿಗೆ ನಾವು ಏನು ಇಷ್ಟಾರ್ಥಗಳನ್ನ ನಾವು ಆಲೋಚನೆ ಮಾಡ್ತೀವೋ ಆ ರೀತಿಯಾಗಿ ಮಾಡುವಂಥ ಕಾರ್ಯಕ್ರಮ. ಇಲ್ಲಿ ದೇವಸ್ಥಾನ ಇರಲಿಲ್ಲ. ನಾವು ಮೂಗೂರಿನಿಂದ 49 ವರ್ಷದ ಕಾರ್ಯಕ್ರಮದಲ್ಲಿ ಈಗ ನಾವು ಒಂದು 3-4 ವರ್ಷದಿಂದ ಇಲ್ಲಿ ಕಾರ್ಯಕ್ರಮವನ್ನು ಮಾಡೋಕ್ಕೆ ನಾವು ಶುರು ಮಾಡಿದ್ದೀವಿ ದೇವಸ್ಥಾನ ಆದಮೇಲೆ. ಅದಕ್ಕೆ ಮುಂಚೆ ಮೂಗೂರಿನಲ್ಲಿ ನಾವು ಆ ರಾಕಸಮ್ಮನವರ ಪ್ರತಿಮೆಯನ್ನು ತಗೊಂಬಂದು ಸ್ಥಾಪನೆ ಮಾಡಿ ಬೀದಿ ಒಳಗೆ ಕೂರಿಸಿ ನಾವು ಮಾಡುವಂಥ ಕಾರ್ಯಕ್ರಮ. ಅಂದಿನಿಂದ ಇವತ್ತಿನವರೆಗೂ ತಾಯಿ ಎಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. ಅಲ್ಲಿ ಕೆಲವು ಸಂದರ್ಭದಿಂದ ತಾಯಿ ಅನುಗ್ರಹದಿಂದ ಇಲ್ಲಿ ನೆಲೆ ಮಾಡಬೇಕು ಅನ್ನೋ ಒಂದು ಸನ್ನಿವೇಶದಿಂದ 1 ವರ್ಷದ ಒಳಗೆ ನಾನು ಇತಿಹಾಸದಲ್ಲಿ ನಾನು ದೇವಸ್ಥಾನ ಮಾಡಿಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡ್ಕೊಡ್ತೀನಿ ಅಂತ ಅಭಯ ಆಗಿ ಆ ತಾಯಿ ರಾಕಸಮ್ಮನವರು ಇವತ್ತು ಎಲ್ಲರಿಗೂ ಎಲ್ಲರ ಮನಸ್ಸಿನಲ್ಲೂ ಆ ತಾಯಿ ನುಗ್ಗಿದ್ದಾಳೆ. ತಾಯಿಗೆ ನಾವು ನೀವು ಸಾರ್ವಜನಿಕವಾಗಿ ಎಲ್ಲರೂ ಆ ತಾಯಿಗೆ ನಾವು ಶರಣಾಗಬೇಕು. ಆ ತಾಯಿ ನಾವೇನು ಕೇಳ್ತೀವೋ ಆ ತಾಯಿ ನಮಗೆ ಪ್ರತಿಫಲ ಕೊಡೋದಂತೂ ಸಿದ್ಧ. ಅವರು ಇವರು ಅಂತೇನಿಲ್ಲ. ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾಡುವಂಥ ಕಾರ್ಯಕ್ರಮದಲ್ಲಿ ಆ ತಾಯಿ ಒಲಿಯುವಂಥ ಸಂದರ್ಭ ಇಲ್ಲ. ಏನು ಮನಸ್ಸಿನಲ್ಲಿ ಇಷ್ಟಾರ್ಥವನ್ನು ನಾವು ನೆನೆಸ್ಕೊಂಡು ನಾವು ಮಾಡ್ತೀವೋ ಆ ಕಾರ್ಯಕ್ರಮದಲ್ಲಿ ಆ ತಾಯಿ ಈ ಹುಣಸೂರಿನಲ್ಲಿ ಶಿವಜ್ಯೋತಿ ನಗರದಲ್ಲಿ 49 ವರ್ಷದ ಕಾರ್ಯಕ್ರಮ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ. ಇದೇ ಹುಣಸೂರು ನಡೆಯುವಂಥ ಹಬ್ಬ, ಹೊಸ ನಡೆಯ ಹಬ್ಬ. 2 ಸಲ ಗ್ಯಾಪ್ ಆಗಿತ್ತು. ಆದರೆ ಈ ಬಾರಿ ಭಾರಿ ಅದ್ದೂರಿಯಾಗಿ ಇಡೀ ಹುಣಸೂರು ತಾಲೂಕು ಜನ ಸೇರಿ ಒಳ್ಳೆ ಹಬ್ಬ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ರಾಕಸಮ್ಮ ಕೇಳ್ಕೊತೀವಿ. 47 ವರ್ಷದ ರಾಕಸಮ್ಮನ ಶಿವಜ್ಯೋತಿ ನಗರದ ಎಲ್ಲರಿಗೂ ಶುಭಾಶಯ. ಎಲ್ಲರಿಗೂ ಮನೆ ಮಾಡಿದ್ರೆ ಎಲ್ಲ ಒಳ್ಳೇದಾಗಲಿ. 2 ವರ್ಷ ಗ್ಯಾಪ್ ಆಗಿತ್ತು. 3ನೇ ವರ್ಷದ ಹಂಗಾಗಿ ಜೋರಾಗಿ ಅದ್ಭುತವಾಗಿ ಜೋರ ಮಾಡ್ತವ್ರೆ. ತಾಯಿ ಅನುಕೃಪೆಯಿಂದ ರಾಕಸವ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲ ಒಳ್ಳೆ ಮಕ್ಕಳು ಮರಿಗೆ ಬಂದು ಬಳಕೆ ಬೀದಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕನಕನಿಗೆ ಕೇಳಿಕೊಳ್ತಾ ಇದ್ದೀನಿ. ತಾಯಿ ರಾಕಸಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮೈಸೂರಲ್ಲಿ ಇದೊಂದು ಶಿವಜ್ಯೋತಿ ನಗರ. ವರ್ಷ ಚೆನ್ನಾಗಿ ನಡ್ಸ್ಕೊಬತ್ತಿದ್ರು. ಈ ವರ್ಷ ಇನ್ನು 2 ವರ್ಷದಿಂದ ಕರೋನಾ ಬಂದ ಕಾರಣ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಈ ವರ್ಷ ಜನ ಅದ್ದೂರಿಯಾಗಿ ಸೇರಿದ್ದಾರೆ. ಈ ವರ್ಷ ಇನ್ನೂ ಗ್ರ್ಯಾಂಡಾಗಿ ಊರಿಗೆ ಎಲ್ಲ ಕಡೆಯಿಂದ ಬಂದು ಜನ ಇಲ್ಲಿ ಸೇರ್ತಾರೆ. ಒಳ್ಳೆಯ ಹಬ್ಬದ ವಾತಾವರಣ ಮಾಡ್ತಾಯಿರ್ತದೆ ಏರಿಯಾದಲ್ಲಿ. ಅನ್ನದಾನ ಎಲ್ಲ ಥರ ಕಾರ್ಯಕ್ರಮಗಳು ಇರ್ತವೆ, ನಡೀತಾ ಇರ್ತದೆ. ಜನ ಎಲ್ಲ ಭೇದ ಭಾವ ಮಾಡ್ತು ಎಲ್ಲ ಒಟ್ಟಿಗೆಯಲ್ಲಿ ಸೇರ್ಕೊಂಡು ಹಬ್ಬ ಮಾಡ್ತಾರೆ. ಮಿತ್ರ ಚಾನಲ್ ಇಲ್ಲಿ ಬಂದು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಕವರ್ ಮಾಡ್ತಾರೆ. ಎಲ್ಲ ಜನರಿಗೆ ಮನೆ ಮನೆಗೂ ತಲುಪೋ ಹಾಗೆ ಮಾಡಿದ್ದಾರೆ. ಧನ್ಯವಾದಗಳು. ಮುಂದಿನ ವರ್ಷ ಕೂಡ ಇನ್ನೂ ಅದ್ದೂರಿಯಾಗಿ ಮಾಡಲಿ. ಮಿತ್ರ ಚಾನಲ್ ಕೂಡ ಧನ್ಯವಾದಗಳು. ಶಕ್ತಿ ದೇವತೆ ಶ್ರೀ ರಾಕಸಮ್ಮನವರ ದೇವಸ್ಥಾನದ ವಿಜೃಂಭಣೆಯ ವಾರ್ಷಿಕೋತ್ಸವದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ತಾವು ನೋಡ್ಕೊಂಡು ಬಂದಿದ್ದೀರಿ. ವೀಕ್ಷಕರೇ, ಸಣ್ಣ ಸಣ್ಣ ತುಣುಕುಗಳನ್ನು ತಮಗೆ ತೋರಿಸುವಂಥ ನಿಟ್ಟಿನಲ್ಲಿ ನಮ್ಮ ಒಂದು ಬಳಗ ಶ್ರಮ ವಹಿಸ್ತಾ ಇದೆ ಅಂತ ಹೇಳೋದಕ್ಕೆ ನಾವಂತೂ ಖುಷಿಪಡ್ತೇವೆ. ದೇವರ ಕಾರ್ಯದಲ್ಲಿ ಭಾಗಿಯಾಗಿದ್ದೇವೆ. ಅದರ ಪುಣ್ಯ ನಮಗೂ ಬರುತ್ತೆ, ನೋಡಿದ ನಿಮಗೂ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ಸುಂದರ ಕಾರ್ಯಕ್ರಮದಲ್ಲಿ ನಾನು ನೀವು ಭೇಟಿಯಾಗೋಣ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು, ಕ್ಯಾಮ್ರಾಮ್ಯಾನ್ ಉದಯ ಜ್ಯೋತಿನಿದ್ದೀನಿ. ಮತ್ತೆ ಸುಂದರ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಅಲ್ಲಿಯ ತನಕ ವಂದನೆಗಳು.
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.